ಸರ್, ಈಗ ಈ ರಾಗಿ ಕೊಳ್ಳಕ್ಕೆ ಒಂದು ಮಂತ್ ಮೊದಲೇ ರೈತರ ಹತ್ರ ರಿಜಿಸ್ಟ್ರೇಷನ್ನ ಮಾಡ್ತೇವೆ. 5 ಎಕರೆ ಒಳಗಿರಬೇಕು, 28 ಕ್ವಿಂಟಾಲ್ ಮಾತ್ರ ಸಪ್ಲೈ ಮಾಡಬೇಕು ಅಂತೇಳಿ ಯಾರು ನೋಂದಣಿ ಮಾಡ್ತಾರೆ ಅವ್ರದ್ದು ಮಾತ್ರ ಎ ಪಿ ಎಂ ಸಿಗೆ ಡೇಟ್ ಕೊಟ್ಟು ಆ ದಿವಸ ರಾಗಿ ತೊಗೊಂಬರ್ಬೇಕು ಅಂತ ನಿರ್ದಿಷ್ಟವಾಗಿ ಸೂಚನೆ ಕೊಡ್ತೀವಿ. ಅದ್ರ ಜೊತೆಗೆ ಎ ಪಿ ಎಂ ಸಿನಲ್ಲಿ ಗ್ರೇಡ್ ಮಾಡಲಿಕ್ಕೆ ಕೂಡ ನಾವು ಅಧಿಕಾರಿಗಳನ್ನ ಈಗಾಗಲೇ ನೇಮಕ ಮಾಡಿದ್ದೀವಿ. ರಾಗಿನ ಗ್ರೇಡ್ ಮಾಡ್ತಾರೆ ಅಧ್ಯಕ್ಷೆ, ಹಳೇದ ಕೆಟ್ಟದ ಕಲ್ಲು ಮಣ್ಣು ಮಿಶ್ರ ಇದೆಯಾ ಸ್ವಚ್ಛ ಆಗಿದೆಯಾ ಅಂತೇಳಿ. ಗ್ರೇಡಲ್ಲಿ ಹೆಚ್ಚು ಕಡಿಮೆ ಆಗಿರೋನ ಯಾವುದನ್ನು ಅವ್ರು ತಗೋತಾ ಇಲ್ಲ. ಮೂರನೇದು ಇದು ಅವ್ರು ಹೇಳೋದು ನಿಜ ಸರ್, ಯಾರೋ ಯಾರದೋ ಹೆಸರು ರಾಗಿ ತರ್ತಿದ್ರು ಅಂತಲೇ ಒಂದು ತಿಂಗಳ ಹಿಂದೆನೆ ಗೌರ್ಮೆಂಟಿಂದ ಆಕ್ಷನ್ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಿ ಆ ರೈತರೇ ತರಬೇಕು, ಮತ್ತು ಚೆಕ್ ಕೂಡ ಅವ್ರ ಹೆಸರಿಗೆ ಹೋಗಬೇಕು ಅಂತೇಳಿ ಖರೀದಿ ಮಾಡಿದ ಹಣನ ಅವ್ರ ಹೆಸರಿಗೆ ಡೈರೆಕ್ಟ್ ಟ್ರಾನ್ಸ್ಫರನ್ನು ನಾವು ಮಾಡ್ತಾ ಇದ್ದೀವಿ. ಈ ಮಧ್ಯೆಯೂ ಕೂಡ ಏನಾರೋ ಇಂಥ ಅನ್ಯಾಯಗಳಾಗಿದ್ದರೆ, ಕಾರ್ಡೇ ಫೇಕಿದ್ರೆ ರಿಜಿಸ್ಟ್ರೇಷನ್ ಲೆವೆಲಿಂದ ಹಿಡಿದು ಇಲ್ಲಿವರೆಗೆ ಹೇಗೆ ಫೇಕ್ ಆಗುತ್ತೆ ಅನ್ನೋದನ್ನು ನಾವು ಪತ್ತೆ ಮಾಡ್ತೀವಿ, ಕ್ರಮ ಜರುಗಿಸ್ತೀವಿ. ಯಾಕೆಂದರೆ ರಿಜಿಸ್ಟ್ರೇಷನ್ ಮಾಡೋದು ರೆವಿನ್ಯೂ ಅಥಾರಿಟೀಸು, ಕೊಡೋದು ನಮ್ಮ ಮಾರ್ಕೆಟ್ ಅಥಾರಿಟೀಸು, ಮತ್ತು ಅಕಸ್ಮಾತ್ ಬೇರೆ ವಿಷಯದಲ್ಲಿ ಏನಾದರೂ ನಫೈಡ್ ಇದ್ದರೆ ಅವ್ರು ಬಂದಿರ್ತಾರೆ. ಬಿಟ್ಟರೆ ಈ ಮೂರು ಹಂತದಲ್ಲಿ ಇದಾಗ್ತಿದೆ ಅಂತ ಇನ್ನೂ ಏನಾರು ಶೇಖರ್ ಅವ್ರಿಗೆ ಮಾಹಿತಿ ಇದ್ದರೆ ದಮ್ಮ ನಮಗೆ ಕೊಡಲಿ, ನಾವು ಸ್ಟ್ರಿಕ್ಟಾದ ಆ್ಯಕ್ಷನ್ ತೊಗೋತೀವಿ. ಯಾರು ಅಂಥದ್ದು ಮಾಡಿದ್ರೆ ಅವ್ರು ಹೇಳಿದಾಗ ಅವ್ರು ಪೇಮೆಂಟನ್ನು ಸ್ಟಾಪ್ ಮಾಡ್ತೀವಿ. ಓಕೆ, ಮಾಧುಸ್ವಾಮಿ ಅವ್ರು ಒಂದು ಮಾಡ್ಬೋದು, ಅಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಇವರು ಕೃಷಿ ಕಂದಾಯ ಅದು ಇದು ಅಂತ ಹೇಳ್ಕೊಂಡಿದ್ದರೆ ಮೇಲಿಂದ ಯಾವ್ದಾರು ಒಬ್ಬರು ಅಧಿಕಾರಿಗಳನ್ನು ಡಿಸ್ಟ್ರಿಕ್ಟ್ ಲೆವೆಲ್ನ ಯಾರು ಆಫೀಸರ್ಗಳಿಗೆ ಡಿ ಸಿಗೆ ಅಥವಾ ಸಿ ಓ ಅವರಿಗೆ ಯಾರಿಗಾರು ಹೇಳಿ ಅವ್ರು ಇದನ್ನು ಸ್ವಲ್ಪ ಹೊಸದುರ್ಗದ ಮಾನಿಟರ್ ಮಾಡಲಿಕ್ಕೆ ಹೇಳಿ ಕಂಪ್ಲೇಂಟ್ ಬಂದಿರೋದು. ಚಿತ್ರದುರ್ಗ ಡಿ ಸಿ ಅವ್ರಿಗೆ ಅಥವಾ ಸಂಬಂಧಪಟ್ಟ ಅಸಿಸ್ಟೆಂಟ್ ಕಮಿಷನರ್ಗೆ ಸೂಚನೆ ಕೊಟ್ಟು ಇದನ್ನು ತನಿಖೆ ಮಾಡಿ. ಹಾಂ, ಒಂದು ಸ್ವಲ್ಪ ಮಾನಿಟರ್ ಮಾಡಿ, ಹೋಲ್ಡ್ ಮಾಡಕ್ಕೆ ಹೇಳಿ ಸರ್.